ನಾನು ಈ ವೃತ್ತಿಯನ್ನ ಬಳಸಿಕೊಂಡು ಬಂದಂತ ಯಾರು ಸವಿತಾ ಸಮಾಜದವರು ಇರಬಹುದು ನಮ್ಮ ಹಳ್ಳಿಗಳಲ್ಲಿ ಬಟ್ಟೆಯನ್ನ ತೊಗೆಯಿರಬಹುದು ಪೂಜಾರಿ ಇರಬಹುದು ಡ್ರೈವರ್ಸ್ ಇರಬಹುದು ಮತ್ತು ಎಲ್ಲ ಯಾವ ಯಾವ ವೃತ್ತಿ ಇದೆ ಸಣ್ಣ ಸಣ್ಣ ವೃತ್ತಿಯನ್ನ ಆಚಾರಿಂದ ಹಿಡಿದು ಎಲ್ಲರೂ ಕೂಡ ಅಡಿಗೆ ಮಾಡುವಂತವರು ಇರಬಹುದು ಎಲ್ಲರೂ ಕೂಡ ಅವರಿಗೆಲ್ಲ ಕೂಡ ನ್ಯಾಯನ ಒದಗಿಸಿಕೊಡಬೇಕು ಅಂತ ಹೇಳಿ ನಾನು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಾನು ವಿರೋಧ ಪಕ್ಷದ ನಾಯಕರು ಇಬ್ಬರು ಹೋಗಿ ಚೀಫ್ ಮಿನಿಸ್ಟರ್ ಹತ್ರ ಭೇಟಿ ಮಾಡಿ 10,000 ರೂಪಾಯಿಗಾರು ಕೊಡಬೇಕು ಅವರಿಗೆ ಈ ತಿಂಗಳಿಗೆ ಅಂತ ಹೇಳಿ ಅವರಿಗೆ ಹೋಗಿ ಒಂದು ಮನವಿಯನ್ನ ನಾವು ಮಾಡಿದ್ದೋ ಆ ಪ್ರಕಾರ ಕೆಲವರು ಮಾತ್ರ ಅವರು ಸೆಲೆಕ್ಟ್ ಮಾಡ್ಬಿಟ್ಟು 5,000 ರೂಪಾಯಿ ಅಂತ ಹೇಳಿ ಅನೌನ್ಸ್ ಮಾಡಿದ್ರು ಆದರೆ ಇವತ್ತವರೆಗೂ ನಾನು ಹೇಳ್ತಾ ಇದೀನಿ ಒಂದು ಒಬ್ಬನಿಗೂ ಕೂಡ ಅವರು ನ್ಯಾಯವನ್ನ ಕೊಟ್ಟಿಲ್ಲ ಒಬ್ಬನಿಗೂ ಹಣ ಬಂದಿಲ್ಲ ಅದಕ್ಕೆ ಅನೇಕ ಕಂಡೀಷನ್ ಗಳು ಹಾಕಿದ್ದಾರೆ ಇವತ್ತು ನೋಡಿ ವಿಜಯ ಕರ್ನಾಟಕದಲ್ಲಿ ಪೇಪರ್ ಅಲ್ಲಿ ನೋಡಿ ಇವತ್ತು ಬೇರೆ ಬೇರೆ ಪೇಪರ್ ಅಲ್ಲಿ ಬಂದಿದೆ ಒಬ್ಬರಿಗೂ ಕೂಡ ದುಡ್ಡು ಕೊಡದೆ ಸುಮ್ಮನೆ ಬರಿ ಆಫೀಸರ್ಸ್ ಹತ್ರ ತಿರ್ಕೊಂಡು ಇದು ಮಾಡ್ತಿದ್ದಾರೆ ಮತ್ತು ಎಷ್ಟೋ ಹಣ ಕೊಡಕ್ಕೆ ಪ್ರತಿಯೊಂದು ಕೊಡಕ್ಕೂ ಕೂಡ ಕಮಿಷನ್ ಕೊಡಬೇಕಂತೆ ಆಫೀಸರ್ಸ್ ಗೆ ಸರ್ಟಿಫಿಕೇಟ್ ಕೊಡಕ್ಕೆ ಮತ್ತೊಂದು 500 ರೂಪಾಯಿ ಕಮಿಷನ್ಸ್ ಮತ್ತೊಂದು ಅಂತೆಲ್ಲ ಪೇಪರ್ ಗಳಲ್ಲೇ ಬಂದಿದೆ ಈ ರೀತಿ ಇಡೀ ರಾಜ್ಯದ ಯಾರ್ಯಾರು ನಮಗೆ ಈ ದೇಶವನ್ನ ಕಟ್ಟಕ್ಕೆ ನಮ್ಮ ಸಮಾಜವನ್ನ ಉಳಿಸಿಕೊಳ್ಳಕ್ಕೆ ಯಾರು ತನ್ನ ಬದುಕನ್ನ ಅವರು ಇವತ್ತೆಲ್ಲ ವಿದ್ಯಾವಂತರಾಗಿ ಬೇರೆ ಬೇರೆ ಕೆಲಸಕ್ಕೆ ಹೋಗಬೇಕು ಅಂತ ಇದ್ರೂ ಕೂಡ ಆ ವೃತ್ತಿಯನ್ನ ಉಳಿಸಿಕೊಂಡು ಬಂದಂತ ಏನು ಈ ಸಮಾಜ ಇದೆಯಲ್ಲ ಈ ಸಮಾಜಕ್ಕೆ ಒಂದು ದೊಡ್ಡ ಅನ್ಯಾಯ ಆಗಿದೆ ಅವರ ಧ್ವನಿಯಾಗಿ ಈ ಸಂದರ್ಭದಲ್ಲಿ ನಾವು ಹೋರಾಟವನ್ನ ಮಾಡಲೇಬೇಕಾಗಿದೆ ಮುಂದಿನ ದಿನದಲ್ಲಿ ಹೋರಾಟನ ಮಾಡೇ ಮಾಡ್ತೀವಿ ಇವತ್ತು ನೋಡಿ ಕ್ಯಾಬ್ ಡ್ರೈವರ್ಸ್ ಗೆ ಎಷ್ಟು ಹಿಂಸೆ ಕೊಡ್ತಾ ಇದ್ದಾರೆ ಎಲ್ಲಿ ಅವರ ದಾಖಲೆ ಎಲ್ಲಿ ಇದನ್ನು ಕೊಡಕಾಗ್ತದೆ ಇದು ಆಪ್ ಅಲ್ಲಿ ಮಾಡಬೇಕಂತೆ ಇಂಗ್ಲಿಷ್ ಅಲ್ಲಿ ಅಪ್ಲೋಡ್ ಮಾಡಬೇಕಂತೆ ಯಾರಿದ್ದಾರೆ ಸುಮ್ಮನೆ ಗಾಡಿಗಳಿದ್ದಾರೆ ಕರ್ಸ್ಕೊಂಡು ಬರ್ಸ್ಕೊಂಡು ಒಂದು ಚೆಕ್ ತಗೊಂಡು ಫೋಟೋ ತಗೊಂಡು 5 ನಿಮಿಷಕ್ಕೆ ಅವನ ಹೆಸರಿಗೆ ಒಂದು ಚೆಕ್ ಯಾರು ಬ್ಯಾಡ್ಸಿದೆ ಕೊಡಲ್ಬಿಟ್ಟು ಯಾರು ಹಳ್ಳಿಲಿ ಸವಿತಾ ಸಮಾಜದವನಿದ್ದಾನೆ ಇಲ್ಲಾಂದ್ರೆ ಡೋಬಿ ಕೆಲಸ ಮಾಡ್ಕೊಂಡಿದ್ದಾನೆ ಅವರೆಲ್ಲ ಹಳ್ಳಿಲಿ ಬದುಕಲು ಸಿಗ್ತಾರೆ ಹೋಗಿ ಅವ್ರ ಮುಂದೆ ನಿಂತ್ಕೊಂಡು ವಿಲೇಜ್ ಅಕೌಂಟೆಂಟ್ ರೆವಿನ್ಯೂ ಇನ್ಸ್ಪೆಕ್ಟರ್ ಪಂಚಾಯತಿಯವರು 3 ಜನ ನಿಂತ್ಕೊಂಡು ಅಲ್ಲೇ ಅವನ ಮನೆ ಮುಂದೆನೆ ಒಂದು ಸರ್ಟಿಫಿಕೇಟ್ ಮಾಡ್ಬಿಟ್ಟು ಒಂದು ಚೆಕ್ ನ ಬರೆದು ಕೊಡಕ್ಕೆ ಏನ್ ಬಂದಿದೆ ಇವರು.